ಆರ್ಟಿಕಲ್ 370 ರದ್ದತಿ ಬಳಿಕ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರಕ್ಕೆ ಚುನಾವಣೆ ಘೋಷಣೆಯಾಗಿದೆ. ಜಮ್ಮು ಕಾಶ್ಮೀರಕ್ಕೆ ಒಟ್ಟು 3 ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಜಮ್ಮು ಕಾಶ್ಮೀರದ ಒಟ್ಟು 90 ಕ್ಷೇತ್ರಗಳಿಗೆ ಸೆಪ್ಟೆಂಬರ್ 18, 25 ಹಾಗೂ ಅಕ್ಟೋಬರ್ 1ಕ್ಕೆ 3 ಹಂತದಲ್ಲಿ ವೋಟಿಂಗ್ ನಡೆಯಲಿದೆ. ಹರಿಯಾಣ ವಿಧಾನಸಭೆಗೂ ಚುನಾವಣಾ ಆಯೋಗ ಎಲೆಕ್ಷನ್ ಘೋಷಣೆ ಮಾಡಿದೆ. ಹರಿಯಾಣದ 90 ವಿಧಾನಸಭೆ ಕ್ಷೇತ್ರಗಳಿಗೂ ಅಕ್ಟೋಬರ್ 1ಕ್ಕೆ ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ಅಕ್ಟೋಬರ್ 4ಕ್ಕೆ ಜಮ್ಮು ಕಾಶ್ಮೀರ ಹಾಗೂ ಹರಿಯಾಣ ವಿಧಾನಸಭೆ ಚುನಾವಣೆ ಫಲಿತಾಂಶ ಪ್ರಕಟ ಆಗಲಿದೆ. ಕರ್ನಾಟಕದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಚುನಾವಣಾ ಆಯೋಗ ದಿನಾಂಕ ಘೋಷಿಸಿಲ್ಲ. ದರ್ಶನ್ ಗ್ಯಾಂಗ್ಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತಷ್ಟು ಕಂಟಕ ಎದುರಾಗಿದೆ. 17 ಆರೋಪಿಗಳ ಪ್ರತ್ಯೇಕ ಪ್ರೊಫೈಲ್ ರೆಡಿ ಮಾಡುವುದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ದರ್ಶನ್, ಪವಿತ್ರಗೌಡ ಸೇರಿದಂತೆ ಎಲ್ಲ ಆರೋಪಿಗಳ ಪ್ರೊಫೈಲ್ ಸಿದ್ಧಪಡಿಸಲಾಗ್ತಾ ಇದೆ. ಆರೋಪಿಗಳ ಆದಾಯ ಎಷ್ಟು, ಏನ್ ಕೆಲಸ ಮಾಡ್ತಾ ಇದ್ರು, ಯಾವ ವಿಳಾಸದಲ್ಲಿದ್ದಾರೆ, ಆರೋಪಿಗಳ ಮೇಲಿರುವ ಕೇಸ್ಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಯಾವ ಆರೋಪಿ ವಿರುದ್ಧ ಯಾವ್ಯಾವ ಸಾಕ್ಷ್ಯ ಇದೆ, ಹಳೆ ಪ್ರಕರಣಗಳ ಸ್ಟೇಟಸ್ ಏನು, ಹೇಗೆ ಆರೋಪಿಗಳ ಕ್ರೈಮ್ ಹಿಸ್ಟರಿ ಕಲೆ ಹಾಕಲಾಗ್ತಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ಗೆ ಕಾನೂನಿನ ಕುಣಿಕೆ ದಿನ ದಿನಕ್ಕೂ ಬಿಗಿಯಾಗ್ತಾ ಇದೆ. ಮರ್ಡರ್ ಕೇಸ್ನಲ್ಲಿ ಖಾಕಿ ಪಡೆ 4 ಕ್ರೈಮ್ ಸ್ಪಾಟ್ ಗುರುತಿಸಿದೆ. 4 ಸ್ಥಳಗಳಿಂದ ಬರೋಬ್ಬರಿ 160 ಹೆಚ್ಚು ಸಾಕ್ಷ್ಯ ಸಂಗ್ರಹ ಮಾಡಲಾಗಿದೆ. ಚಿತ್ರದುರ್ಗ ಪಟ್ಟಣಗೆರೆ ಶೆಡ್, ಸ್ಟೋನಿ ಬ್ರೂಕ್ ಪಬ್ ಹಾಗೂ ಸುಮನಹಳ್ಳಿ ರಾಜಕಾಲುವೆಯಲ್ಲಿ ಪ್ರಮುಖ ಕ್ರೈಮ್ ಸ್ಪಾಟ್ ಆಗಿ ಗುರುತಿಸಲಾಗಿದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ತನಿಖೆ ಅಂತಿಮ ಹಂತಕ್ಕೆ ತಲುಪಿದೆ. ಈ ಬಗ್ಗೆ ಕಮಿಷನರ್ ದಯಾನಂದ ಪ್ರತಿಕ್ರಿಯಿಸಿದ್ದು, ಈಗಾಗಲೇ ಸಾಕಷ್ಟು ವರದಿಗಳು ತಮ್ಮ ಕೈ ಸೇರಿವೆ. 70% FSL ವರದಿಗಳು ಬಂದಿದ್ದು, ಇನ್ನು 30% ರಿಪೋರ್ಟ್ಗಳು ಬರಬೇಕಾಗಿದೆ. ಸಾಕಷ್ಟು ಪೂರಕವಾಗಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ವರದಿ ಬಂದ ಕೂಡಲೇ ಚಾರ್ಜ್ಶೀಟ್ ಸಲ್ಲಿಸಲಾಗುವುದು ಅಂತ ತಿಳಿಸಿದರು. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಉಪಸಮರದ ಟಿಕೆಟ್ಗಾಗಿ ಮೈತ್ರಿ ಪಡೆಯಲ್ಲಿ ತಿಕ್ಕಾಟ ನಡೀತಾ ಇದೆ. ಟಿಕೆಟ್ಗಾಗಿ ಸಿಪಿ ಯೋಗೀಶ್ವರ್ ಶತಾಯಗತಾಯ ಪ್ರಯತ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಒಂದು ಬಾರಿ ದೆಹಲಿಗೂ ಹೋಗಿ ಬಂದಿದ್ದಾರೆ. ಆದರೆ ಹೈಕಮಾಂಡ್ ಸಿಪಿ ಯೋಗೀಶ್ವರ್ಗೆ ಸಕಾರಾತ್ಮಕ ಸ್ಪಂದನೆ ನೀಡಿರಲಿಲ್ಲ. ಸದ್ಯ ಯೋಗೀಶ್ವರ್ಗೆ ಹೈಕಮಾಂಡ್ ಮತ್ತೊಮ್ಮೆ ಬುಲಾವ್ ನೀಡಿದ್ದು, ಇಂದು ದೆಹಲಿಗೆ ಬರುವಂತೆ ಸೂಚಿಸಿದೆ. ಹೈಕಮಾಂಡ್ ನಾಯಕರು ಸಿಪಿ ಯೋಗೀಶ್ವರ್ ಮನವೊಲಿಕೆ ಮಾಡುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಯೋಗೀಶ್ವರ್ ನಡೆಯನ್ನ HD ಕುಮಾರಸ್ವಾಮಿ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಆಗಸ್ಟ್ 7ರಂದು ಕಾಳಿ ನದಿ ಸೇತುವೆ ಕುಸಿದು ಲಾರಿಯೊಂದು ನದಿಗೆ ಬಿದ್ದಿತ್ತು. ಘಟನೆ ನಡೆದು ಒಂದು ವಾರ ಕಳೆದಿದ್ರೂ ನದಿಯಿಂದ ಲಾರಿ ಮೇಲಕ್ಕೆತ್ತಿರಲಿಲ್ಲ. ಇದರಿಂದ ಬೇಸರಗೊಂಡು ಲಾರಿ ಚಾಲಕ ಆತ್ಮಹತ್ಯೆಗೂ ಯತ್ನಿಸಿದ್ದ. ಸದ್ಯ 8 ಗಂಟೆ ಕಾರ್ಯಾಚರಣೆ ನಡೆಸಿ ಲಾರಿಯನ್ನ ಮೇಲಕ್ಕೆತ್ತಲಾಗಿದೆ. ಕ್ರೇನ್ ಹಾಗೂ ಟೋಯಿಂಗ್ ಮಷಿನ್ ಬಳಸಿ ಲಾರಿಯನ್ನ ಮೇಲಕ್ಕೆತ್ತಲಾಗಿದೆ. IRB ಕಾರ್ಯಾಚರಣೆಗೆ ಉಡುಪಿಯ ಈಶ್ವರ ಮಲ್ಪೆ ತಂಡ ಕೂಡ ಸಹಾಯ ಮಾಡಿತ್ತು. ಲಾರಿ ಕಂಡು ಚಾಲಕ ಸೆಂಥಿಲ್ ನಿಟ್ಟಿಸಿರು ಬಿಟ್ಟಿದ್ದಾನೆ. ತುಂಗಭದ್ರಾ ಡ್ಯಾಂಗೆ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಕಾರ್ಯ 2ನೇ ದಿನವೂ ಮುಂದುವರೆದಿದೆ. ನಿನ್ನೆ ತಾಂತ್ರಿಕ ಸಮಸ್ಯೆಗಳಿಂದ ಗೇಟ್ ಅಳವಡಿಕೆ ಕಾರ್ಯ ಸ್ಥಗಿತಗೊಳಿಸಲಾಗಿತ್ತು. ಸಂಜೆವರೆಗೂ ಪ್ರಯತ್ನಿಸಿದ್ರೂ ಗೇಟ್ ಅಳವಡಿಕೆ ಆಗಿರಲಿಲ್ಲ. ಜಿಂದಾಲ್ ಸಿದ್ಧಪಡಿಸಿದ ಗೇಟ್ನ ಅಳತೆಯಲ್ಲಿ ಕೊಂಚ ವ್ಯತ್ಯಾಸ ಕಂಡುಬಂದಿದೆ. ತಡೆಗೋಡೆಗೆ ತಾಕ್ತಾ ಇದ್ದರಿಂದ ಸರಿಯಾದ ಅಳತೆಗೆ ಗೇಟ್ ಕಟ್ ಮಾಡಿ ಅಳವಡಿಕೆಗೆ ನಿರ್ಧರಿಸಲಾಗಿದೆ. 100ಕ್ಕೂ ಹೆಚ್ಚು ತಂತ್ರಜ್ಞರಿಂದ ಗೇಟ್ ಅಳವಡಿಕೆ ಕಾರ್ಯ ನಡೀತಾ ಇದೆ. ಮಂಡ್ಯದಲ್ಲಿ ಭ್ರೂಣ ಲಿಂಗ ಪತ್ತೆ ಹಾಗೂ ಹತ್ಯೆ ದಂಧೆಗೆ ಕಡಿವಾಣ ಬೀಳುವ ಲಕ್ಷಣ ಕಾಣ್ತಾ ಇಲ್ಲ. ಸಕ್ಕರೆ ನಾಡಲ್ಲಿ ಭ್ರೂಣ ಪತ್ತೆ ಕರಾಳ ದಂಧೆ ಆಳವಾಗಿ ಬೇರೂರಿದೆ. ಆಲೆಮನೆ ಹೆಲ್ತ್ ಕ್ವಾರ್ಟರ್ಸ್ ಬಳಿಕ ತೋಟದ ಮನೆಯಲ್ಲೂ ಕೃತ್ಯ ಬೆಳಕಿಗೆ ಬಂದಿದೆ. ನಾಗಮಂಗಲ ತಾಲೂಕಿನ ಮಾವಿನಕೆರೆ ಗ್ರಾಮದಲ್ಲಿ ಭ್ರೂಣ ಲಿಂಗ ಪತ್ತೆ ಮಾಡ್ತಾ ಇದ್ದಾಗಲೇ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ದಾಳಿ ವೇಳೆ ಅಬಾರ್ಷನ್ ಕಿಟ್, ಸ್ಕ್ಯಾನಿಂಗ್ ಮಷಿನ್ ಪತ್ತೆಯಾಗಿದೆ. ಸ್ಥಳದಲ್ಲಿ ಹಾಸನ ಮೂಲದ ಗರ್ಭಿಣಿಯೊಬ್ಬರು ಇದ್ರು. ಭ್ರೂಣ ಪತ್ತೆಗಾಗಿ ಗರ್ಭಿಣಿಯನ್ನ ಗ್ಯಾಂಗ್ ಕರೆತಂದಿತ್ತು. ಪ್ರಕರಣ ಸಂಬಂಧ ಪೊಲೀಸರು 3ರನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಬೆಳ್ತಂಗಡಿ ತಾಲೂಕು ಕಚೇರಿ ಮುಂಭಾಗ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ನಡೆಯಿತು. ಈ ವೇಳೆ ತಹಶೀಲ್ದಾರ್ ಸಹಿತ ವಿವಿಧ ಅಧಿಕಾರಿಗಳಿದ್ದ ಸಭೆಯಲ್ಲಿ ಶಾಸಕ ಹರೀಶ್ ಪೂಂಜಾ ಕೇವಲ ಚರಕ ತಿರುಗಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ ಎಂದಿದ್ದಾರೆ. ಕೇವಲ ಶಾಂತಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ, ಕ್ರಾಂತಿಕಾರಿಗಳ ಸಾಹಸದ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯದ ಹಿಂದಿನ ದಿನ ಈ ದೇಶ ವಿಭಜನೆಯಾಯಿತು. ಅಖಂಡ ಭಾರತವಾಗಿದ್ದರೆ ಬಾಂಗ್ಲಾದೇಶದಲ್ಲಿನ
ಹಿಂದೂಗಳು ಶೋಚನೀಯ ಸ್ಥಿತಿಗೆ ತಲುಪ್ತಾ ಇರಲಿಲ್ಲ ಅಂತ ಹರೀಶ್ ಪೂಂಜಾ ಹೇಳಿದ್ದಾರೆ. ಬೆಂಗಳೂರಿನ ತರುಹುಣಸಿ ಗ್ರಾಮದಲ್ಲಿ ಪೊಲೀಸರಿಂದಲೇ ಗಾಂಜಾ ಪಾರ್ಟಿ ಮಾಡಿದ ಆರೋಪ ಕೇಳಿಬಂದಿದೆ. ಗಾಂಜಾ ಪಾರ್ಟಿ ಮಾಡಿದ ಮೂವರು ಪೊಲೀಸ್ ಸಿಬ್ಬಂದಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮಂಜುನಾಥ್, ಆನಂದ್ ಕುಮಾರ್, ಅನಂತರಾಜು ವಿರುದ್ಧ ದೂರು ದಾಖಲಾಗಿದೆ. ಬೇರೆ ಬೇರೆ ಠಾಣೆಯ ಮೂರು ಕಾನ್ಸ್ಟೇಬಲ್ಗಳು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಪಾರ್ಟಿ ಮೇಲೆ ಚಿಕ್ಕಜಾಲ ಪೊಲೀಸರು ದಾಳಿ ಮಾಡಿದಾಗ ಗಾಂಜಾ ಪತ್ತೆಯಾಗಿದೆ. ಹುಟ್ಟುಹಬ್ಬದ ನೆಪದಲ್ಲಿ ಯುವತಿಯರನ್ನ ಕರೆತಂದು ಪಾರ್ಟಿ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಪ್ರಕರಣ ದಾಖಲಿಸಿ ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು ಚಾರ್ಜ್ಶೀಟ್ ಸಲ್ಲಿಕೆಗೆ ತಯಾರಿ ನಡೆಸುತ್ತಿದ್ದಾರೆ. ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು. ತೆರಿಗೆ ಸಂಗ್ರಹಣೆ, ಅನುದಾನಕ್ಕೆ ಶಾಸಕರ ಬೇಡಿಕೆ, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಸೇರಿದಂತೆ ಹಲವು ವಿಚಾರಗಳನ್ನು ಚರ್ಚಿಸಿದ್ರು. ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಬಗ್ಗೆ ತೀವ್ರ ಚರ್ಚೆ ನಡೀತಾ ಇರುವ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ನಿನ್ನೆ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಗ್ಯಾರಂಟಿ ಯೋಜನೆ ಯಥಾಪ್ರಕಾರ ಮುಂದುವರಿಯಲಿದೆ ಅಂತ ಹೇಳಿದ್ರು. ಈ ಬೆನ್ನಲ್ಲೇ ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಆರ್ಥಿಕ ಇಲಾಖೆಯು ಅಧಿಕಾರಿಗಳ ಜೊತೆ ಸಭೆ ನಡೆಸಿರುವುದು ಕುತೂಹಲ ಕೆರಳಿಸಿದೆ. ಸಿಲಿಕಾನ್ ಸಿಟಿಯಲ್ಲಿ ಕದೀಮರ ಹಾವಳಿ ಹೆಚ್ಚಿದೆ. ಚಾಲಾಕಿಗಳು ಹೊಸ ಹೊಸ ಟ್ರಿಕ್ಸ್ ಬಳಸಿ ಅಂಗಡಿಗಳಲ್ಲಿ ಕಳ್ಳತನ ಮಾಡುತ್ತಿದ್ದಾರೆ. ಕಳ್ಳರ ಹಾವಳಿ ತಪ್ಪಿಸಲೆಂದು ಅಂಗಡಿಗಳಲ್ಲಿ ಮಾಲೀಕರು ಸಿಸಿಟಿವಿ ಅಳವಡಿಕೆ ಮಾಡಿರುತ್ತಾರೆ. ಆದರೆ ಚಾಲಾಕಿ ಕದೀಮರು ಸಿಸಿಟಿವಿ ಕಣ್ಗಾವಲಿನಿಂದ ತಪ್ಪಿಸಿಕೊಳ್ಳಲು ಹೊಸ ಪ್ಲಾನ್ ಮಾಡಿದ್ದಾರೆ. ಸಿಸಿಟಿವಿಗಳನ್ನು ಹುಡುಕಿ ಕದೀಮರು ಬ್ಲಾಕ್ ಸ್ಪ್ರೇ ಮಾಡುತ್ತಿದ್ದಾರೆ. ಸಿಸಿಟಿವಿ ಬ್ಲರ್ ಆದ ಬಳಿಕ ಅಂಗಡಿ ಶೆಡರ್ ಮುರಿದು ಕಳ್ಳತನ ಮಾಡುತ್ತಿದ್ದಾರೆ. ವಾರದ ಹಿಂದೆಯಷ್ಟೇ ಮಾಗಡಿ ರಸ್ತೆಯ ಬಟ್ಟೆ ಅಂಗಡಿ, ಔಷಧೀಯ ಕೇಂದ್ರಗಳಲ್ಲಿ ಕಳ್ಳರು ಕೈಚುಲಕ ತೋರಿಸಿದ್ದಾರೆ. ಕಳ್ಳರ ಕಾಟಕ್ಕೆ ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ. ಬಿಬಿಎಂಪಿ ಮಹತ್ವದ ಯೋಜನೆ ಹಳ್ಳ ಹಿಡಿದಿದೆ. ಶಾಲೆಯಿಂದ ಹೊರಗುಳಿದ ಮಕ್ಕಳಿಗಾಗಿ ಶುರು ಮಾಡಿದ್ದ ಯೋಜನೆಗೆ ಪಾಲಿಕೆ ಎಳ್ಳುನೀರು ಬಿಟ್ಟಿದೆ. ಕೊಳಗೆರೆ ಪ್ರದೇಶ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ನೀಡಲು ಬಿಎಂಟಿಸಿ ಬಸ್ಗಳನ್ನ ಮಾರ್ಪಾಡು ಮಾಡಿ ಸ್ಕೂಲ್ ಆನ್ ಬಸ್ ವೀಲ್ ಯೋಜನೆ ಆರಂಭಿಸಲಾಗಿತ್ತು. ಆದರೆ 4 ವರ್ಷಗಳಲ್ಲೇ ಯೋಜನೆ ಮೂಲೆ ಸೇರಿದೆ. 2021 ಏಪ್ರಿಲ್ನಲ್ಲಿ ಪಾಲಿಕೆ ಬಿಎಂಟಿಸಿಯಿಂದ 10 ಬಸ್ ಖರೀದಿ ಮಾಡಿತ್ತು. ಆದರೆ ಪಾಲಿಕೆ ಈ ವರ್ಷದಿಂದ ಯೋಜನೆಯನ್ನ ಕೈಬಿಟ್ಟಿದ್ದು ಬಸ್ಗಳನ್ನ ಬಿಎಂಟಿಸಿಗೆ ಹಿಂತಿರುಗಿಸಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೆಡಿ ಮಾಡಿದ್ದ ಬಸ್ಗಳು ಬಿಎಂಟಿಸಿ ಗ್ಯಾರೇಜ್ ಸೇರಿವೆ. ಅಮಾನತುಗೊಂಡಿರುವ ಹೆಡ್ ಕಾನ್ಸ್ಟೇಬಲ್ಗೆ ಸಿಎಂ ಪದಕ ವಿತರಣೆ ಮಾಡಲಾಗಿದೆ. ಮೈಸೂರು ಸಿಸಿಬಿ ಘಟಕದ ಹೆಡ್ ಕಾನ್ಸ್ಟೇಬಲ್ ಸಲೀಂ ಪಾಷಾಗೆ ಪದಕ ನೀಡಲಾಗಿದೆ. ಅಪರಾಧ ಪ್ರಕರಣದಲ್ಲಿ ಆರೋಪಿಗಳ ಜೊತೆ ಸಂಪರ್ಕ ಹೊಂದಿರುವ ಆರೋಪದ ಮೇರೆಗೆ 1 ತಿಂಗಳ ಹಿಂದೆ ಅಮಾನತು ಮಾಡಲಾಗಿತ್ತು. ಮೇಟಗಳ್ಳಿ ಹಾಗೂ ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣದಲ್ಲಿ ಆರೋಪಿಗಳ ಜೊತೆ ಸಲೀಂ ಪಾಷಾ ಸಂಪರ್ಕ ಹೊಂದಿದ್ದ ಅಂತ ಆರೋಪಿಸಲಾಗಿದೆ. ಹೀಗಾಗಿ ಸಲೀಂ ಪಾಷಾನನ್ನ ಸಸ್ಪೆಂಡ್ ಮಾಡಲಾಗಿದೆ. ಆದರೆ 2023 ಕರ್ತವ್ಯ ನಿರ್ವಹಣೆಗೆ ಸಲೀಂ ಪಾಷಾಗೆ ಸಿಎಂ ಪದಕ ನೀಡಿದ್ದಾರೆ. ಸಿಎಂ ಪದಕ ಘೋಷಣೆ ಸದ್ಯ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಹೇಮಾವತಿ ನಾಲೆಗೆ ಹಾರಿ ಕುಟುಂಬವೊಂದು ಆತ್ಮಹತ್ಯೆಗೆ ಶರಣಾಗಿತ್ತು. ಆತ್ಮಹತ್ಯೆ ಹಿಂದಿನ ಕಾರಣ ಈಗ ರಿವೀಲಾಗಿದೆ. ಮನೆ ಯಜಮಾನ ಶ್ರೀನಿವಾಸ್ ಆನ್ಲೈನ್ ರಮ್ಮಿಗೆ ಮಾಡ್ತಾ ಇದ್ದ. ಆನ್ಲೈನ್ ಜೂಜಾಟಕ್ಕಾಗಿ ಲಕ್ಷ ಲಕ್ಷ ಸಾಲ ಮಾಡಿಕೊಂಡಿದ್ದ. ಸಾಲ ತೀರಿಸಲಾಗದೆ ಶ್ರೀನಿವಾಸ್ ತನ್ನ ಪತ್ನಿ ಶ್ವೇತಾ ಹಾಗೂ ಪುತ್ರಿ ನಾಗಶ್ರೀ ಜೊತೆಗೆ ನಾಲೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮಂಗಳವಾರದಿಂದ ಮೂವರು ಕಾಣೆಯಾಗಿದ್ದಕ್ಕೆ ಕುಟುಂಬಸ್ಥರು ಚನ್ನರಾಯಪಟ್ಟಣ ಠಾಣೆಗೆ ದೂರನ್ನ ನೀಡಿದ್ರು. ಪೊಲೀಸರು ಶೋಧ ಆರಂಭಿಸಿದಾಗ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡಿರೋದು ಬೆಳಕಿಗೆ ಬಂದಿದೆ. ನಿಯಂತ್ರಣ ತಪ್ಪಿ ಬೆಂಗಳೂರು ಮಂಗಳೂರು ಸಂಚಾರದ ಖಾಸಗಿ ಬಸ್ ಪಲ್ಟಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಪರಂಗಿಪೇಟೆ ಬಳಿ ಘಟನೆ ನಡೆದಿದೆ. ಚಾಲಕನಿಗೆ ನಿದ್ದೆ ಮಂಪರು ಬಂದ ಹಿನ್ನೆಲೆ ಬಸ್ ನಿಯಂತ್ರಣ ತಪ್ಪಿರುವ ಸಾಧ್ಯತೆ ಇದೆ. ಮರಗಳಿಗೆ ಡಿಕ್ಕಿ ಹೊಡೆದು ರಸ್ತೆಯ ಪಕ್ಕಕ್ಕೆ ಬಸ್ ಉರುಳಿದೆ. ಬಸ್ನಲ್ಲಿದ್ದ 5-6 ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿವೆ. ಬಸ್ನಲ್ಲಿ ಸಿಲುಕಿದ್ದವರನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಗಾಯಾಳುಗಳನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಯಾದಗಿರಿಯಲ್ಲಿ ಜನರು ಅನ್ನಭಾಗ್ಯ ಅಕ್ಕಿ ಪಡೆಯುವುದಕ್ಕೆ ಪರದಾಡಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ. ಹುಣಸಗಿ ತಾಲೂಕಿನ ನಾರಾಯಣಪುರದ ನ್ಯಾಯಬೆಲೆ ಅಂಗಡಿ ಎದುರು ಜನ 2-2 ದಿನ ಸರದಿ ಸಾಲಿನಲ್ಲಿ ನಿಂತು ರೇಷನ್ ಅಕ್ಕಿಗಾಗಿ ಕಾಯ್ತಾ ಇದ್ದಾರೆ. ದಿನನಿತ್ಯದ ಕೆಲಸ ಬಿಟ್ಟು ಪಡಿತರಕ್ಕಾಗಿ ನ್ಯಾಯಬೆಲೆ ಅಂಗಡಿ ಎದುರು ಕ್ಯೂ ಹಚ್ಚಿ ನಿಲ್ತಾ ಇದ್ದಾರೆ. ನಾರಾಯಣಪುರ ನ್ಯಾಯಬೆಲೆ ಅಂಗಡಿಯಲ್ಲಿ 1200 ಬಿಪಿಎಲ್ ಕಾರ್ಡ್ದಾರರಿದ್ದಾರೆ. ಸರ್ವರ್ ಪ್ರಾಬ್ಲಮ್ನಿಂದಾಗಿ ಗಂಟೆಗಟ್ಟಲೆ ಕಾದರೂ ಪಡಿತರ ಸಿಗ್ತಿಲ್ಲ. ಸರ್ವರ್ ಸಮಸ್ಯೆಯಿಂದಾಗಿ ರೇಷನ್ ಸಿಗದೆ ಬರಿಗೈ
ಸಂಖ್ಯೆಯಲ್ಲಿ ಮನೆಗೆ ತೆರಳುವಂತಾಗಿದೆ ಅಂತ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಲಾರಿ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ಪಟ್ಟಣದ ಆಂಜನೇಯ ದೇವಸ್ಥಾನದ ಬಳಿ ಅಪಘಾತ ನಡೆದಿದೆ. ನಿವೃತ್ತ ಕಂದಾಯ ನಿರೀಕ್ಷಕ ನಾಗನಗೌಡ ಮೃತ ದುರ್ದೈವಿ. ಇಬ್ರಾಂಪುರ ಗ್ರಾಮದಿಂದ ಸಿರಗುಪ್ಪ ನಗರಕ್ಕೆ ಬರ್ತಿದ್ದ ವೇಳೆ ಅಪಘಾತವಾಗಿದೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿರಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರರದ್ದೇ ದರ್ಬಾರ್ ಎನ್ನುವಂತಾಗಿದೆ. ಆಸ್ಪತ್ರೆ ಒಳಗೂ ಸಿಬ್ಬಂದಿ ಬೈಕ್ನಲ್ಲಿ ಓಡಾಡ್ತಾ ಇದ್ದಾರೆ. ಆಸ್ಪತ್ರೆ ಒಳಗಡೆಯೇ ಪಾರ್ಕಿಂಗ್ ಮಾಡ್ತಿದ್ದಾರೆ. ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ನಿನ್ನೆಯಷ್ಟೇ ವೀಲ್ ಚೇರ್ ಇಲ್ಲದೆ ವೃದ್ಧೆ ಪರದಾಡಿರುವ ವಿಡಿಯೋ ವೈರಲ್ ಆಗಿತ್ತು. ಈಗ ಸಿಬ್ಬಂದಿ ಆಸ್ಪತ್ರೆ ಒಳಗೆ ಬೈಕ್ ಕೊಂಡೊಯ್ದ ವಿಡಿಯೋ ವೈರಲ್ ಆಗಿದೆ. ಬೆಂಗಳೂರಿನಲ್ಲೊಬ್ಬ ಐನಾತಿ ಕಳ್ಳ ಖಾಕಿ ಬಲೆಗೆ ಬಿದ್ದಿದ್ದಾನೆ. ಈ ಚಾಲಾಕಿ ಕದೀಮ ಸಿಟಿಯಲ್ಲಿ ಕಳ್ಳತನ ಮಾಡ್ತಿದ್ದ, ಕಾಡಿನಲ್ಲಿ ವಾಸ ಮಾಡ್ತಿದ್ದ. ಕದ್ದ ಆಭರಣಗಳೊಂದಿಗೆ ಕಾಡಿಗೆ ಎಸ್ಕೇಪ್ ಆಗ್ತಾ ಇದ್ದ ಸಮಯನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕದೀಮ ನರಸಿಂಹರೆಡ್ಡಿ 50 ಹೆಚ್ಚು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ. ಇತ್ತೀಚೆಗೆ ಗಿರಿನಗರ ವ್ಯಾಪ್ತಿಯಲ್ಲಿ ಮನೆ ಕಳ್ಳತನ ಮಾಡಿದ್ದ. ನೆಲಮಂಗಲ ಬಳಿಯ ಗುಡೇಮಾರನಹಳ್ಳಿ ಹಾಗೂ ಕೃಷ್ಣಗಿರಿ ಫಾರೆಸ್ಟ್ನಲ್ಲಿ ಆರೋಪಿ ತಲೆಮರೆಸಿಕೊಳ್ತಾ ಇದ್ದ. ಗುಡೇಮಾರನಹಳ್ಳಿ ಕಾಡಿನಲ್ಲಿದ್ದ ವೇಳೆ ಆರೋಪಿ ಬಂಧಿಸಲಾಗಿದೆ. ಬಂಧಿತನಿಂದ 70 ಮೌಲ್ಯದ 1 ಕೆಜಿ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ರಾಮನಗರದಲ್ಲಿ ಬಂಡೆ ಬ್ಲಾಸ್ಟ್ ಆತಂಕಕ್ಕೆ ಕಾರಣವಾಗಿದೆ. ಉಪೇಂದ್ರ ಎಂಬುವವರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟುವುದಕ್ಕೆ ಅಡಿಪಾಯ ಹಾಕ್ತಾ ಇದ್ರು. ಈ ವೇಳೆ ಬಂಡೆ ಅಡ್ಡ ಬಂದಿದೆ. ಸಿಡಿಮದ್ದು ಬಳಸಿ ಬಂಡೆ ಬ್ಲಾಸ್ಟ್ ಮಾಡಲಾಗಿದೆ. ಅವೈಜ್ಞಾನಿಕವಾಗಿ ಬಂಡೆ ಬ್ಲಾಸ್ಟ್ ಮಾಡಲಾಗಿದ್ದು ಬಂಡೆ ಸ್ಫೋಟಗೊಂಡ ತೀವ್ರತೆಗೆ ಅಕ್ಕಪಕ್ಕದ ಮನೆಗಳಿಗೂ ಹಾನಿಯಾಗಿದೆ. ರಾಮನಗರ ಟೌನ್ನ ಎಂಜಿ ರಸ್ತೆ ಬಳಿ ಘಟನೆ ನಡೆದಿದೆ. ಸ್ಥಳಕ್ಕೆ ಪೊಲೀಸರು ಹಾಗೂ ಬಾಂಬ್ ಸ್ಕ್ವಾಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಾಡಿನೆಲ್ಲೆಡೆ ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಶ್ರೀರಂಗಪಟ್ಟಣದ ಚಾಮುಂಡೇಶ್ವರಿ ದೇವಿಗೆ ಧನಲಕ್ಷ್ಮಿ ಅಲಂಕಾರ ಮಾಡಲಾಗಿತ್ತು. ಭಕ್ತರಿಂದ ಸಂಗ್ರಹಿಸಿದ್ದ 3 ಲಕ್ಷ ಮೌಲ್ಯದ ನೋಟುಗಳಿಂದ ಅಲಂಕಾರ ಮಾಡಲಾಗಿತ್ತು. ಧನಲಕ್ಷ್ಮಿ ಅಲಂಕಾರದಲ್ಲಿದ್ದ ದೇವಿಯನ್ನ 100 ಭಕ್ತರು ಕಣ್ತುಂಬಿಕೊಂಡ್ರು. ಲಕ್ಷ್ಮೀ ಶರ್ಮಾ ನೇತೃತ್ವದಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವರಮಹಾಲಕ್ಷ್ಮಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇರುವವರಿಗೆ ಕಮಿಷನರ್ ದಯಾನಂದ್ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದ್ದಾರೆ. ದೇವಿಯ ಮೈಮೇಲೆ ಆಭರಣಗಳನ್ನ ಹಾಕಿರೋದು ಹುಷಾರಾಗಿರಿ. ಸಣ್ಣ ಕಿಂಡಿ ಇದ್ರೂ ಸಹ ಕಳ್ಳರಿಗೆ ದಾರಿಯಾಗಬಹುದು. ಕಿಟಕಿ ಬಾಗಿಲುಗಳನ್ನ ಭದ್ರವಾಗಿಡಿ. ಅಪರಿಚಿತರು ರಸ್ತೆಯಲ್ಲಿ ಕಂಡ್ರೆ ಯಾರು ಅಂತ ವಿಚಾರಿಸಿ. ಕಳ್ಳತನಕ್ಕೆ ಆಸ್ಪದ ನೀಡಬೇಡಿ. ಪೂಜೆ ಮಾಡಿ ಆದರೆ ಆಡಂಬರ ತೋರಿಕೆ ಬೇಡ ಅಂತ ಕಿವಿಮಾತು ಹೇಳಿದ್ದಾರೆ. ದೇವಾಲಯಗಳ ನಗರ ಉಡುಪಿಯಲ್ಲೂ ವರಮಹಾಲಕ್ಷ್ಮಿ ಹಬ್ಬವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ಶ್ರಾವಣ ಶುಕ್ರವಾರದ ದಿನ ಉಡುಪಿಯ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ಅದ್ದೂರಿ ಪೂಜೆಗಳು ಜರುಗಿದ್ವು. ವರಮಹಾಲಕ್ಷ್ಮಿ ವ್ರತದ ಜೊತೆಗೆ ದೇವಾಲಯದಲ್ಲಿ ವೈಭವದ ರಂಗ ಪೂಜೆ ಏರ್ಪಡಿಸಲಾಗಿತ್ತು. ದೇವಾಲಯವನ್ನ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ಲಕ್ಷ್ಮೀ ವೆಂಕಟೇಶ ದೇವರ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ರು. ಭಜನಾ ಸಪ್ತಾಹದ ಅಂಗವಾಗಿ ಅಖಂಡ ಭಜನಾ ಮಹೋತ್ಸವಗಳು ದೇವಾಲಯದಲ್ಲಿ ನಡೆಯುತ್ತಿವೆ. ರಾಯಚೂರು ಜಿಲ್ಲೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನೇ ಟಾರ್ಗೆಟ್ ಮಾಡಿ ಸರಣಿ ಕಳ್ಳತನ ಮಾಡಲಾಗಿದೆ. ಸಿಂಧನೂರು ಪಟ್ಟಣದಲ್ಲಿ 6 ಕಳ್ಳರು ತಮ್ಮ ಕೈಚಳಕ ತೋರಿದ್ದಾರೆ. ಪಿಕಾರ್ಡ್ ಬ್ಯಾಂಕ್, ಜೀವನ ಜ್ಯೋತಿ ಸಹಕಾರ ಸಂಘ, ಬಟ್ಟೆ ಅಂಗಡಿ ಸೇರಿದಂತೆ ಒಂದೇ ದಿನ 6 ಕಳ್ಳತನ ನಡೆದಿರೋದ್ರಿಂದ ಜನರು ಆತಂಕಗೊಂಡಿದ್ದಾರೆ. ಕದೀಮರ ಪತ್ತೆಗಾಗಿ ಪೊಲೀಸರ ತಂಡ ರಚಿಸಿ ಬಲೆ ಬೀಸಲಾಗಿದೆ. ಸಿಂಧನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರತಿಷ್ಠಿತ ಸಿಂಫೋನಿ ಬ್ರ್ಯಾಂಡ್ ಹೊಸದಾಗಿ 3 ವಿಧವಾದ ಗೀಜರ್ಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ. ಇತ್ತೀಚೆಗೆ ಸಿಂಫೋನಿ ಲಿಮಿಟೆಡ್ ಗೋವಾದಲ್ಲಿ 2 ಚೇರ್ಮನ್ ಕ್ಲಬ್ 2023-24 ಎಂಬ ಕಾರ್ಯಕ್ರಮ ಆಯೋಜಿಸಿತ್ತು. ಅಲ್ಲಿ ತಮ್ಮ ಕ್ಷೇತ್ರದ ಪ್ರಮುಖ ಪಾಲುದಾರರನ್ನು ಆಹ್ವಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ವಾಟರ್ ಹೀಟರ್ ಕ್ಯಾಟಗರಿಯಲ್ಲಿ ಸ್ಪಾ, ಸಾನಾ ಹಾಗೂ ಸೋಲ್ ಎಂಬ 3 ವರ್ಗದ ಗೀಜರ್ಗಳನ್ನು ಅನಾವರಣ ಮಾಡಲಾಯಿತು. ಕೋರಮಂಗಲ ಪಿಎಸ್ಐ ಪುಟ್ಟಸ್ವಾಮಿ ಮನೆ ಕಳ್ಳತನ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪತ್ನಿಯ ಕೈಕಾಲು ಕಟ್ಟಿ 12 ದರೋಡೆ ಮಾಡಲಾಗಿದೆ ಅಂತ ಕೋರಮಂಗಲ ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ಪೊಲೀಸರ ತನಿಖೆ ವೇಳೆ ಪಿಎಸ್ಐ ಪತ್ನಿ ತವರಿಗೆ ಹಣ ಕೊಟ್ಟು ಕಳ್ಳತನದ ಕತೆ ಕಟ್ಟಿರುವ ಸಂಗತಿ ಬಯಲಾಗಿದೆ. ಪಿಎಸ್ಐ ಪತ್ನಿ ಸೌರಭ ಕಳ್ಳತನ ಎಂದು ನಾಟಕವಾಡಿ ದೂರನ್ನ ದಾಖಲಿಸಿದ್ರು. ಸುಳ್ಳು ದೂರು ದಾಖಲಿಸಿದ್ದ ಪಿಎಸ್ಐ ಪತ್ನಿ ಸೌರಭ ವಿರುದ್ಧ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮಾಹಿತಿಯನ್ನು ನೀಡಿದ್ದಾರೆ.
7 ಲಕ್ಷ ಮೌಲ್ಯದ ಶ್ರೀಗಂಧದ ಮರ ಕದ್ದ ಖದೀಮರನ್ನ ಬಂಧಿಸಲಾಗಿದೆ. ಬೆಡ್ಶೀಟ್ ಮಾರುವ ಸೋಗಿನಲ್ಲಿ ಬಂದಿದ್ದ ಖದೀಮರು ಚೆನ್ನಾರೆಡ್ಡಿ ಎಂಬುವರ ತೋಟದಲ್ಲಿ ಶ್ರೀಗಂಧದ ಮರ ಇದ್ದದನ್ನ ನೋಡಿದ್ದಾರೆ. ನಂತರ ರಾತ್ರೋರಾತ್ರಿ ಬಂದು ಶ್ರೀಗಂಧದ ಮರ ಕದ್ದು ಎಸ್ಕೇಪ್ ಆಗಿದ್ದಾರೆ. ನಂತರ ಅದನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಹಾಸನದ ವ್ಯಾಪಾರಿಯೊಬ್ಬರಿಗೆ ಮಾರಾಟ ಮಾಡಿದ್ರು. ತನಿಖೆ ಆರಂಭಿಸಿದ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಪಾಂಡವಪುರ ಮೂಲದ ಆರೋಪಿಗಳನ್ನು ಬಂಧಿಸಿದ್ದಾರೆ. ವೆಂಕಟೇಶ್ ಹಾಗೂ ಮಂಜುನಾಥ್ ಬಂಧಿತ ಆರೋಪಿಗಳಾಗಿದ್ದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋಗೆ ಜನರಿಂದ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಇಂದು ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಆಗಮಿಸಿದ್ರು. ಕೇರಳ, ತಮಿಳುನಾಡು, ಮೇಘಾಲಯ ಸೇರಿದಂತೆ ಹಲವು ರಾಜ್ಯಗಳಿಂದಲೂ ಜನರು ಫ್ಲವರ್ ಶೋ ವೀಕ್ಷಣೆಗೆ ಬರ್ತಾ ಇದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಲಾಲ್ಬಾಗ್ಗೆ ಆಗಮಿಸಿ ಫ್ಲವರ್ ಶೋ ವೀಕ್ಷಿಸಿದ್ರು. ಹಿಂದೂ ಅಂದರೆ ಸತ್ಯ, ಸನಾತನ ಧರ್ಮ. ಭಾರತದಲ್ಲಿರುವ ಪ್ರತಿಯೊಬ್ಬರೂ ಹಿಂದೂನೇ. ಬೇರೆ ಧರ್ಮಗಳು ಉತ್ಪತ್ತಿಯಾಗುವ ಮುನ್ನ ಹಿಂದೂ ಧರ್ಮವೇ ಮೂಲ. ದೇಶ ಸಮುದಾಯ ಅಂತ ಬಂದಾಗ ನಾವೆಲ್ಲ ಹಿಂದೂಗಳು ಅಂತ ವಚನಾನಂದ ಸ್ವಾಮೀಜಿ ಹೇಳಿದ್ರು. ಇದೇ ವೇಳೆ ಕಲ್ಲು ನಾಗರಕ್ಕೆ ಹಾಲೆರೆಯುವ ಬದಲು ಅನಾಥ ಮಕ್ಕಳಿಗೆ ಹಾಲು ಕೊಡಿ ಎಂಬ ಜಯ ಮೃತ್ಯುಂಜಯ ಶ್ರೀಗಳ ಹೇಳಿಕೆಗೂ ವಚನಾನಂದ ಶ್ರೀಗಳು ತಿರುಗೇಟ್ಕೊಟ್ಟಿದ್ದಾರೆ. ಕಲ್ಲು ನಾಗರಕ್ಕೆ ಹಾಲೆರೆಯಬೇಡಿ, ಅನಾಥ ಮಕ್ಕಳಿಗೆ ಹಾಲು ಕೊಡಿ ಅಂತಾರೆ. ಹಾಲು ಕೊಡೋ ತಾಯಿ ಹತ್ಯೆ ಮಾಡ್ತಾ ಇದ್ದಾರೆ. ಎಷ್ಟು ಜನ ಸ್ವಾಮೀಜಿಗಳು ಗೋಹತ್ಯೆಯನ್ನ ವಿರೋಧಿಸಿದ್ದೀರಿ? ಅನಾಥ ಮಕ್ಕಳ ಮೇಲೆ ಕರುಣೆ ಇದ್ದರೆ ಮಕ್ಕಳಿಗೆಲ್ಲ ಹಾಲನ್ನ ನೀಡಿ, ಬೇಡ ಅಂದವರು ಯಾರು ಅಂತ ವಚನಾನಂದ ಶ್ರೀ ಪ್ರಶ್ನಿಸಿದ್ರು. ಕೊಪ್ಪಳದ ಕಿಮ್ಸ್ ಆಸ್ಪತ್ರೆಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಭೇಟಿ ನೀಡಿದ್ರು. ಕಿಮ್ಸ್ ವಿದ್ಯಾರ್ಥಿ ವಸತಿ ನಿಲಯ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲು ಶರಣಪ್ರಕಾಶ್ ಪಾಟೀಲ್ ಆಗಮಿಸಿದ್ರು. ಕಿಮ್ಸ್ ಅಧಿಕಾರಿಗಳೊಂದಿಗೆ ಶರಣಪ್ರಕಾಶ್ ಪಾಟೀಲ್ ಸಭೆ ನಡೆಸಿದ್ರು. ಸಭೆಯಲ್ಲಿ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಸೇರಿ ಹಲವರು ಭಾಗಿಯಾಗಿದ್ರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.